ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನೀವು ನೋಡ್ತಾ ಇದ್ದೀರಾ ಸ್ಮೈಲ್ಗಾಗಿ ಯಮುನಾ. ನಾನು ನಿಮ್ಮ ಪ್ರೀತಿಯ ಯಮುನಾ ವಸಂತರಾಜು. ಇನ್ನೂ ಯಾರು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸೊ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡೋದು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಈ ವಿಡಿಯೋ ಏನು ಅಂತ. ಇವತ್ತು ಸಂಡೇ, ಸೊ ಬೇಗನೆ ಇದ್ದು ಎಲ್ಲ ರೆಡಿ ಆಗಿದ್ದೀವಿ. ಅಂದರೆ ಮಹದೇಶ್ವರನ ಬೆಟ್ಟಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ. ತುಂಬ ದಿನದಿಂದ ಪ್ಲ್ಯಾನ್ ಆಗ್ತಾ ಇತ್ತು, ಬಟ್ ಕ್ಯಾನ್ಸಲ್ ಆಗೋಗ್ತಿತ್ತು. ಆಲ್ಮೋಸ್ಟ್ ಎಷ್ಟೊಂದು ದಿನದಿಂದ ಹೋಗೋಣ ಅಂತ ರೆಡಿ ಆಗಿ ಫೈನಲ್ ಮೂಮೆಂಟಲ್ಲಿ ಈ ಥರ ಏನೋ ಒಂದಾಗಿ ಕ್ಯಾನ್ಸಲ್ ಆಗೋಗ್ತಿತ್ತು. ಸೊ ಫೈನಲಿ ಇವತ್ತು ಆ ಟೈಮ್ ಬಂದಿದೆ ಮಹದೇಶ್ವರನ ಬೆಟ್ಟಕ್ಕೆ ಹೋಗೋಕ್ಕೆ. ಸೊ ಅದಕ್ಕೆ ಹೊರಟಿದ್ದೀವಿ, ಇವಾಗ ಬೇಗನೆ ರೆಡಿ ಆಗಿ ಹೊರಟಿದ್ದೀವಿ. ಸೊ ಅದಕ್ಕೆ ವೀಡಿಯೋ ಮಾಡೋಣ ಅಂತ ಆನ್ ಮಾಡ್ಕೊಂಡಿದ್ದೀನಿ. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಮಹದೇಶ್ವರನ ಬೆಟ್ಟಕ್ಕೆ ನಮ್ಮ ಜೊತೆ. ಸೊ ಅಲ್ಲಿಂದ ಎಲ್ಲೋ ಬೇರೆ ಕಡೆ ಹೋಗೋ ಪ್ಲ್ಯಾನ್ ಎಲ್ಲ ಇದೆ. ಎಲ್ಲೆಲ್ಲಿ ಹೋಗ್ತೀವಿ, ಇವತ್ತೇನೇನೆಲ್ಲ ಮಾಡ್ತೀವಿ ಅನ್ನೋದನ್ನು ನಾನು ನಿಮಗೂ ತೋರಿಸ್ತೀನಿ. 8:30 ಆಗೋಯ್ತು ಟೈಮು, ಬೇಗನೆ ಹೊರಡ್ಬೇಕಿತ್ತು ಬಟ್ ಆದರೂ ಲೇಟೇ ಆಗೋಯ್ತು. ಅಂದರೆ ಅಮ್ಮ ಇಲ್ಲೇ ಮನೇಲೇ ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ನಮ್ಗೆ ಅಲ್ಲಿ ಹೋಗಿ ಕುತ್ಕೊಂಡು ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ತಿನ್ನಕ್ಕೆ ಇಷ್ಟ ಆಗುತ್ತೆ ಆ ಸೈಡ್ ಹೋದಾಗೆಲ್ಲ. ಸೊ ನಾವು ಆಲ್ಮೋಸ್ಟ್ ಹತ್ರ ದೂರ ಎಲ್ಲರೂ ಟೆಂಪಲ್ಗೆ ಹೋದಾಗ ಇಲ್ಲಿಂದನೇ ಮನೆಯಿಂದನೇ ಪ್ರಿಪೇರ್ ಮಾಡ್ಕೊಂಡು ಹೋಗಿ ಎಲ್ಲ ಕುತ್ಕೊಂಡು ಆರಾಮಾಗಿ ತಿನ್ಕೊಂಬರ್ತೀವಿ. ಸೊ ಅದು ನಮ್ಗೆ ಇಷ್ಟ ಆಗುತ್ತೆ. ಒನ್ ಟೈಮು ಇನ್ನು ಮಧ್ಯಾಹ್ನ ರಾತ್ರಿ ಎಲ್ಲ ಹೋಟೆಲಲ್ಲಿ ತಿನ್ಕೋತೀವಿ, ಬಟ್ ಒನ್ ಟೈಮ್ ಅಲ್ಲಿ ಹೋಗಿ ನೀಟಾಗಿ ಕುತ್ಕೊಂಡು ಮಾತಾಡ್ಕೊಂಡು ಹಳ್ಟೆ ಹೊಡ್ಕೊಂಡು ತಿನ್ನೋದು ಒಂಥರ ಮಜಾ ಅನ್ಸುತ್ತೆ. ಸೊ ಹಾಗಾಗಿ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದಾರೆ. ಸೊ ಇವಾಗ ಇನ್ನೇನು ಹೊರಡಬೇಕು, ನಮ್ಮ ಅಂಕಲ್ ಮತ್ತು ನಮ್ಮ ಆಂಟಿಗೆ ವೆಯ್ಟ್ ಮಾಡ್ತಾಯಿದ್ದಾರೆ. ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಬರಬೇಕು, ಅವ್ರು ಬರ್ತಾಯಿದ್ದಾರೆ. ಅವ್ರು ಬಂದಮೇಲೆ ಅವ್ರು ಹೊರಡೋದು ಎಲ್ಲರೂ ಅಂತ ಅಂದ್ಬಿಟ್ಟು. ಸೊ ಇವಾಗ ಬನ್ನಿ ಹೊರಡೋಣ, ಏನೇನು ಮಾಡ್ತೀವಿ ಇವತ್ತು ಅಂತ. ಸೊ ಇವಳು ನನ್ನ ತಂಗಿ, ಅಂದರೆ ನಮ್ಮ ಚಿಕ್ಕಮ್ಮನ ಮಗಳು, ಅಮ್ಮರ ತಂಗಿ ಮಗಳು. ಸೊ ಇವಳ ಹೆಸರು ಹರ್ಷಿತಾ ಅಂತ, ಇವಾಗ 8th standard ಓದ್ತಾ ಇದ್ದಾಳೆ. ಸೊ ಇವರಿರೋದು ಹೊಸ್ಕೆರೆಳ್ಳಿಲಿ. ಅಂದರೆ ನಾವು ಎಲ್ಲೇ ಟ್ರಿಪ್ ಹೋದರೂ ಅಥವಾ ಯಾವುದೇ ದೇವಸ್ಥಾನಕ್ಕೆ ಹೋಗಲಿ, ಊರಿಗೆ ಹೋಗಲಿ, ಎಲ್ಲೇ ಹೋದರೂ ನಾವು 8 ಜನ ಕಂಪಲ್ಸರಿ ಹೋಗೇ ಹೋಗ್ತೀವಿ. ನಮ್ದು 2 ಫ್ಯಾಮಿಲಿ ತುಂಬ ಕ್ಲೋಸು. ಸೊ ಏನು ಅಂದರೆ ಹರ್ಷಿತಂಗೆ ನನಗೆ ಜಾಸ್ತಿ ಟ್ರಿಪ್ ಅಂದರೆ ಇಂಟ್ರೆಸ್ಟು. ಅಂದರೆ ಮುಂಚೆ ಹರ್ಷಿತಾ ಚಿಕ್ಕೋಳಾಗಿದ್ದಾಗ ನಾನು ನಂಗೆ ಕರ್ಕೊಂಡೋಗಿ, ನಂಗೆ ಬೇಜಾರಾಗ್ತಿದೆ ಕರ್ಕೊಂಡೋಗಿ ಅಂದಾಗ ನನಗೆ ಟ್ರಿಪ್ ಮಾಡೋದು ಅಂದರೆ ತುಂಬ ಇಷ್ಟ ಅಂದ್ಬಿಟ್ಟು ಯಾವಾಗಲೂ ಕರ್ಕೊಂಡು ಹೋಗೋರು. ಸೊ ಇವಾಗ ನಮ್ಮಿಬ್ರಿಗೂ ಇಷ್ಟ ಟ್ರಿಪ್ ಹೋಗೋದು, ಟ್ರಾವೆಲಿಂಗ್ ಮಾಡೋದು ಅಂದರೆ ತುಂಬ ಇಷ್ಟ. ಮತ್ತು ನಾವಿಬ್ಬರು ನಾನ್ ಸ್ಟಾಪ್ ಮಾತಾಡ್ತಾನೆ ಇರ್ತೀವಿ ಏನಾದ್ರೂ ಈ ಥರ ಡ್ರೈವ್ ಟ್ರಾವೆಲ್ ಮಾಡಬೇಕಾದ್ರೆ. ಎಲ್ಲರೂ ಸುಮ್ಮನಿದ್ದು ತಲೆ ನೋವ್ತಾ ಇದೆ ಅಂತ ಅಂದರೂ ಕೂಡ ಸುಮ್ಮನಿರಲ್ಲ. ಸೊ ಸ್ಟಾರ್ಟಿಂಗ್ ಹೆಂಗಿರುತ್ತೆ ಎನರ್ಜಿ, ಕೊನೆವರೆಗೂ ಬರೋ ತನಕನೂ ಕೂಡ ಎಲ್ಲ ಸುಸ್ತಾಗಿ ಮಲಗಿದ್ರು ಕೂಡ ನಮ್ಮಿಬ್ಬರು ಎನರ್ಜಿ ಹಾಗೇ ಇರುತ್ತೆ. ಸೊ ಮಾತಾಡ್ತಾನೆ ಇರ್ತೀವಿ ನಾನ್ ಸ್ಟಾಪು. ಸೊ ಆ ಥರ ಎಂಜಾಯ್ ಮಾಡಿಕೊಂಡು ಇವಾಗ ಹೊರಟಿದ್ದೀವಿ. ತುಂಬ ಚೆನ್ನಾಗಿದೆ.
ಟ್ರಾವೆಲಿಂಗೇ ತುಂಬ ಟೈಮ್ ಹಿಡಿತು ನಮಗೆ, ಯಾಕಂದರೆ ನಾವು ಹೊರಟಿದ್ದೆ ಲೇಟ್ ಆಗಿದ್ದರಿಂದ ನಾವು ಆಲ್ಮೋಸ್ಟ್ ಅಲ್ಲಿ ಹೊರಟಾಗಲೇ 9:00 ಆಗೋಗಿತ್ತು. ಸೊ ಇಲ್ಲಿಗೆ 4.5 hours ಜರ್ನಿ ಆಗೋಯಿತು. ಅಂದರೆ ರೋಡು ಅಷ್ಟೊಂದು ಚೆನ್ನಾಗಿರಲಿಲ್ಲ, ತುಂಬ ರೋಡೆಲ್ಲ ಕಿತ್ತೋಗಿತ್ತು, ಮತ್ತು ತುಂಬ ಸ್ಪೀಡಾಗೂ ಬರೋಕ್ಕಾಗಲಿಲ್ಲ. ಹೈವೇಲಿ ತುಂಬ ಬೇಗ ಬಂದುಬಿಟ್ವಿ, ಬಟ್ ಅದಾದಮೇಲೆ ಒಳಗಡೆ ಬಂದಮೇಲೆ ಸಿಕ್ಕಾಪಟ್ಟೆ ಟೈಮ್ ಹಿಡಿಯಿತು ಜರ್ನಿ. ಮತ್ತು ಘಾಟ್ ಸೆಕ್ಷನ್ ಆಗಿರೋದ್ರಿಂದ ತುಂಬ ಸ್ಪೀಡಾಗೂ ಹೋಗೋಕ್ಕಾಗಲ್ಲ, ರೋಡು ಅಷ್ಟೊಂದು ದೊಡ್ಡದಾಗೂ ಇಲ್ಲ. ಸೊ ಆಲ್ಮೋಸ್ಟ್ ಒಂದು 4.5 hours ಆಗೋಯಿತು ನಮಗೆ ದೇವಸ್ಥಾನದ ಹತ್ರ ರೀಚ್ ಆಗೋ ಅಷ್ಟರೊಳಗೆ, ಹಾಗಾಗಿ ನಮಗೆ ಲೇಟೇ ಆಗೋಯಿತು. ನಾವು ಅಲ್ಲಿ ದೇವಸ್ಥಾನದ ಹತ್ರ ಹೋದಾಗ ಆಲ್ಮೋಸ್ಟ್ 1.5-2 hours ಆಗೋಗಿತ್ತು, ಲೇಟೇ ಆಗೋಯಿತು. ಸೊ ಯಾರು ಮಾದೇಶ್ವರನ ಬೆಟ್ಟಕ್ಕೆ ಹೋಗಬೇಕು ಅನ್ನೋರು ಸ್ವಲ್ಪ ಬೇಗನೆ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ, ಯಾಕಂದರೆ ರೋಡು ಬೇಗ ಸಾಗಲ್ಲ, ಯಾಕಂದರೆ ತುಂಬ ಕಿತ್ತೋಗಿರೋದ್ರಿಂದ ಸ್ಪೀಡಾಗಿ ಹೋಗೋಕ್ಕಾಗಲ್ಲ ಅಲ್ಲಿ. ಮತ್ತು ಅಲ್ಲಿ ಊರೊಳಗೆಲ್ಲ ತುಂಬ ಚಿಕ್ಕ ಚಿಕ್ಕ ರೋಡ್ ಆಗಿರೋದ್ರಿಂದ ಬೇಗನೂ ಬರೋಕ್ಕಾಗಲ್ಲ. ಸೊ ಈ ಥರ ಆಗುತ್ತೆ. ಸೊ ಹೊರಡೋರು ಸ್ವಲ್ಪ ಬೇಗ ಹೊರಡಬೇಕು, ನಾವು ಬೇಗ ಹೊರಡಬೇಕಾಗಿತ್ತು. ಆಮೇಲೆ ಹೋಗ್ತಾ ಹೋಗ್ತಾ ಅಂದ್ಕೊಂಡ್ವಿ, ಅಯ್ಯೋ ಇಲ್ಲೇ ತುಂಬ ಲೇಟ್ ಆಗೋಯಿತು, ನಾವು ಬೇಗ ಹೊರಡಬೇಕಿತ್ತು ಅಂದ್ಬಿಟ್ಟು ನಮ್ಗೆ ಅಲ್ಲೋದ್ಮೇಲೆ ಗೊತ್ತಾಗಿದ್ದು. ನಾವು ಅಂದ್ಕೊಂಡ್ವಿ ಬೇಗ ಹೋಗ್ಬೋದಿತ್ತು ಅಂತ, ಬಟ್ ನಿಜ ಬೇಗ ಹೋಗೋಕ್ಕಾಗಲೇ ಇಲ್ಲ ನಮಗೆ. ನೋಡಿ ಇವಾಗ ದೇವಸ್ಥಾನದ ಹತ್ರ ಬಂದ್ವಿ, ನಾನು ಆವಾಗಲೇ ಹೇಳ್ದಂಗೆ ನಾವು ಆಲ್ಮೋಸ್ಟ್ ದೇವಸ್ಥಾನದ ಹತ್ರ ಬರೋಷ್ಟರಲ್ಲಿ 1:30-2 hours ಆಗೋಗಿತ್ತು. ಮತ್ತು ಸಂಡೇ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಜನನೂ ಕೂಡ ಇದ್ದರು. ಮತ್ತು ನಮಗಿದು ಫಸ್ಟ್ ಟೈಮ್, ನಾನು ಅವತ್ತೇ ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ಇದು ನಮ್ಮ ಫಸ್ಟ್ ಟೈಮು, ನಾವು ಮಾದೇಶ್ವರನ ಬೆಟ್ಟಕ್ಕೆ ಯಾರೂ ಬಂದೇ ಇರಲಿಲ್ಲ. ಸೊ ಇದೇ ಫಸ್ಟ್ ಟೈಮ್ ಬಂದಿದ್ದರಿಂದ ನಮ್ಗೆ ಹೇಗೆ ಹೋಗಬೇಕು ಏನು ಅನ್ನೋದೇ ಗೊತ್ತಾಗಲಿಲ್ಲ. ಅಲ್ಲಿ ಕಲ್ಯಾಣಿ ಥರ ಅಂದರೆ ಒಳ್ಳೆ ಥರ ಎಲ್ಲ ಇತ್ತಂತೆ, ಸೊ ಅಲ್ಲಿ ಹೋಗಿ ಇದು ಮಾಡಿಕೊಂಡು ಬರಬೇಕಿತ್ತು. ಸೊ ನಮ್ಗೆ ಅದು ಗೊತ್ತೇ ಆಗಲಿಲ್ಲ. ಆಮೇಲೆ ದರ್ಶನ ಎಲ್ಲ ಮಾಡಿದ್ಮೇಲೆ ನಮಗೆ ಗೊತ್ತಾಯಿತು ಅಲ್ಲಿ ಹೊಳೆ ಇದೆ, ಅಲ್ಲಿ ಹೋಗಬೇಕಿತ್ತು ಅಂತ. ನಾವು ಡೈರೆಕ್ಟಾಗಿ ಹಂಗೆ ಬಂದ್ವಿ, ಎಂಟ್ರೆನ್ಸಲ್ಲಿ ಬರ್ತಿದ್ದಂಗೆ ಇಲ್ಲಿ ದರ್ಶನಕ್ಕೆ ಲೈನ್ ಇದೆ ಅಂತ ಅಂದರು. ಸೊ ಇಲ್ಲಿ ಆನೆ ಇತ್ತು, ನೋಡೋಣ ಅಂದ್ಬಿಟ್ಟು ಹೋದ್ವಿ. ಸೊ ಅದು ಎಷ್ಟು ಚೆನ್ನಾಗಿ ಬುದ್ಧಿ ಕಲಿಸಿದ್ದಾರೆ ಅಂದರೆ, ಯಾರು ದುಡ್ಡು ಕೊಡ್ತಾರೆ ಅವ್ರ ತಲೆ ಮೇಲೆ ಮಾತ್ರ ಅದು ಸೊಂಡ್ಲಿಟ್ಟು ಆಶೀರ್ವಾದ ಮಾಡುತ್ತೆ, ದುಡ್ಡು ಕೊಡದೆ ಹೋದರೆ ಹತ್ರಕ್ಕೂ ಬಿಟ್ಕೋತಾ ಇರಲಿಲ್ಲ. ಸೊ ಆ ಥರ ಮಾಡ್ತಿತ್ತು, ಚೆನ್ನಾಗಿತ್ತು. ಅದಾದಮೇಲೆ ದರ್ಶನದ ಲೈನ್ಗೆ ಬಂದು ನಿಂತ್ಕೊಂಡ್ವಿ. ಇಲ್ಲಿ ಅಂದರೆ ಟಿಕೆಟ್ ತೊಗೊಂಡು ದರ್ಶನ ಮಾಡೋ ವ್ಯವಸ್ಥೆ ಇದೆ, ಅಂದರೆ 200 rupees ಒಬ್ರಿಗೆ ಆ ಟಿಕೆಟು. ಬಟ್ ಆದರೆ ಮಾಮೂಲಿ ದರ್ಶನದ ಲೈನು ಏನು ತುಂಬ ಜಾಸ್ತಿ ಇರಲಿಲ್ಲ, ಬೇಗ ಮೂವ್ ಆಗುತ್ತೆ. ಸೊ ಹಾಗಾಗಿ ನಾವು 8 jana ಇದ್ದಿದ್ದರಿಂದ ನಾವೇನು ಟಿಕೆಟ್ ತೊಗೊಂಡು ಹೋಗಲಿಲ್ಲ ದರ್ಶನಕ್ಕೆ, ಮಾಮೂಲಿ ಲೈನಲ್ಲೇ ಫ್ರೀ ದರ್ಶನದ ಲೈನಲ್ಲೇ ಹೊರಟ್ವಿ. ಬಟ್ ಸಿಕ್ಕಾಪಟ್ಟೆ ಬಿಸಿಲಿತ್ತು, ಎಷ್ಟು ಬಿಸಿಲಿತ್ತು ಅಂದರೆ ಹಾಗೆ ಸೆಕೆ ಇದಾಗ್ತಿತ್ತು, ಅದರಲ್ಲೂ ಆ ಡ್ರೆಸ್ ಹಾಕಿರೋದ್ರಿಂದ ನನಗಂತೂ ತಡೆಯೋಕ್ಕೆ ಆಗಲಿಲ್ಲ, ಅಷ್ಟೊಂದು ಸೆಕೆ ಆಗ್ತಿತ್ತು. ಸೊ ನಾವು ದರ್ಶನಕ್ಕೇನು ತುಂಬ ಲೇಟ್ ಆಗಲಿಲ್ಲ, ಅಂದರೆ ಲೈನ್ ಬೇಗ ಬೇಗ ಮೂವ್ ಆಗ್ತಿತ್ತು. ಸೊ ಹಾಗಾಗಿ ಲೈನಲ್ಲಿ ನಿಂತ್ಕೊಂಡು ಹೋಗ್ತಾ ಇದ್ದೀವಿ, ಮಾತಾಡ್ಕೊಂಡು ಎಲ್ಲರೂ ಸೇರ್ಕೊಂಡು ಮಾತಾಡಿಕೊಂಡು ಹೋಗ್ತಾ ಇದ್ದೀವಿ. ಮತ್ತು ಎಲ್ಲರೂ ಅಲ್ಲಿ ಮಾದೇಶ್ವರಂದು ಇದು ಮಾಡ್ತಾ ಇದ್ದಾರೆ ಅಂದರೆ ಹೇಳ್ತಾ ಇರ್ತಾರೆ ಇದನ್ನು, ಉಗೆ ಉಗೆ ಅಂತ ಅಂದ್ಕೊಂಡು ಹೋಗ್ತಾ ಇದ್ವಿ. ಸೊ ನಮ್ಮ ಚಿಕ್ಕಮ್ಮನ ಮಗಳು ಅಲೆಯಲ್ಲಿ ನಮಗಿಂತ ಒಂದು ಸ್ವಲ್ಪ ಮುಂದೆ ಹೋದಳು, ನಾನು ಬೇಗ ಹೋಗ್ತೀನಿ ನೀವು ನಿಧಾನಕ್ಕೆ ಬರ್ತೀರಾ ಅಂತ ಅಂದ್ಬಿಟ್ಟು ಅವಳಿಗೆ ಹೇಳ್ತಾ ಇದ್ದೀನಿ, ನಿಂತ್ಕೋ ಹೋಗ್ಬೇಡ ಮುಂದೆ ಆಮೇಲೆ ಇದಾಗ್ತೀಯ ತಪ್ಪಿಸ್ಕೋತೀಯ ಅಂತ. ಸೊ ಆಮೇಲೆ ಅಲ್ಲಿ ನಿಂತ್ಕೊಂಡ್ಳು. ಆಮೇಲೆ ಎಲ್ಲ ಒಟ್ಟಿಗೆ ದೇವಸ್ಥಾನದೊಳಗೆ ಹೋಗ್ತಾ ಇದ್ದೀವಿ. ಇವಾಗ ದೇವಸ್ಥಾನದೊಳಗೆ ದೇವ್ರದ್ದು ಗರ್ಭಗುಡಿ ಹತ್ರ ವೀಡಿಯೋ ಮಾಡೋಕ್ಕೆ ಪರ್ಮಿಷನ್ ಇಲ್ಲ, ಸೊ ಇಲ್ಲೇ ಆಫ್ ಮಾಡಿಸ್ಬಿಟ್ರು ಕ್ಯಾಮ್ರಾನ. ಸೊ ಹಾಗಾಗಿ ನನಗೆ ಇಲ್ಲಿ ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ, ಅದನ್ನು ನಾನು ತೋರ್ಸೋಕ್ಕಾಗಲಿಲ್ಲ. ಜಸ್ಟ್ ದೇವಸ್ಥಾನ ನೋಡಿ, ಇದೇ ಎಂಟ್ರೆನ್ಸು, ಅಂದರೆ ಗರ್ಭಗುಡಿದು ಏನು ದೇವ್ರದ್ದು ಇಟ್ಟಿದ್ದಾರೆ ಅದ್ರದ್ದು ಎಂಟ್ರೆನ್ಸ್ ಹೀಗಿದೆ. ಸೊ ಇದರೊಳಗೆ ಹೋಗಬೇಕು ನೋಡಿ, ಅಲ್ಲಿ ನಿಮಗೆ ಕಾಣಿಸ್ತದೆ ಅನಿಸುತ್ತೆ. ಸೊ ಅಲ್ಲಿ ಹಾಕ್ಬಿಟ್ಟಿದ್ದಾರೆ ವೀಡಿಯೋ, ಮತ್ತು ಇದು ಮೊಬೈಲ್ ಫೋನಲ್ಲಿ ವೀಡಿಯೋ ಫೋಟೋ ಎಲ್ಲ ತಕ್ಕೊಳ್ಳೋದು ನಿಷೇಧಿಸಲಾಗಿದೆ ಅಂತ ಹಾಕಿದ್ದಾರೆ. ಸೊ ಹಾಗಾಗಿ ನಾವು ಆಫ್ ಮಾಡಿಬಿಟ್ಟೆ. ಆಫ್ ಮಾಡಿ ದರ್ಶನ ಎಲ್ಲ ಚೆನ್ನಾಗಾಯಿತು. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಇಲ್ಲಿ ಹೊರಗಡೆ ಮತ್ತೆ ಶಿವ ಇಟ್ಟಿದ್ದಾರೆ, ಶಿವನ ಮೂರ್ತಿ. ಸೊ ಅಲ್ಲೂ ಪ್ರಸಾದ ಎಲ್ಲ ಕೊಡ್ತಾ ಇದ್ದಾರೆ. ಅದು ನೋಡ್ಕೊಂಡು ಮುಂದೆ ಬಂದರೆ ನಿಮಗೆ ವಿಘ್ನೇಶ್ವರನದ ದರ್ಶನ ಆಗುತ್ತೆ, ಅಂದರೆ ಶಿವನ ಮಗನ ದರ್ಶನ ಆಗುತ್ತೆ. ಸೊ ಅದನ್ನು ದರ್ಶನ ಮಾಡಿಕೊಂಡು ಸೊ ಹೊರಗಡೆ ಬಂದ್ವಿ ನಾವು.
ಸೊ ಇವಾಗ ಒಳ್ಳೆಯದೆ ಅಂತ ಹೇಳಿದ್ನಲ್ಲ ಅದು ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಜಸ್ಟ್ ನೋಡ್ಕೊಂಡು ಹೊರಡ್ತೀವಿ, ಯಾಕಂದರೆ ನಾವು ದರ್ಶನ ಮುಗಿಸ್ಕೊಂಡು ಬಂದಿರೋದ್ರಿಂದ ಅಲ್ಲೇನು ನಾವು ಸ್ನಾನ ಮಾಡೋದಾಗಲಿ ನಾವೇನು ಮಾಡಲ್ಲ, ನಾವು ಮನೇಲೇ ಮಾಡ್ಕೊಂಬಂದಿದ್ವಿ, ಸ್ನಾನ ಮಾಡೋ ಪ್ಲ್ಯಾನು ಏನಿಲ್ಲ. ಬಟ್ ನಾನು ಆವಾಗ ಬೆಳಗ್ಗೆನೇ ಹೇಳಿದ್ದೆ ನಾವು ಟಿಫನ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗಿದ್ವಿ, ಅಲ್ಲಿ ಕುತ್ಕೊಂಡು ತಿನ್ಕೊಂಡು ಮಜಾ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಅಂತ. ಬಟ್ ಅದು ಯಾವುದು ಆಗಲೇ ಇಲ್ಲ, ಯಾಕೋ ಇವತ್ತು ಯಾವ ಪ್ಲ್ಯಾನು ನಮಗೆ ವರ್ಕೌಟ್ ಆಗಲೇ ಇಲ್ಲ, ನಾವು ಪ್ಲ್ಯಾನ್ ಮಾಡಿದ್ದೆಲ್ಲ ವೇಸ್ಟ್ ಆಗೋಯಿತು. ತುಂಬ ಡಿಸಪಾಯಿಂಟ್ ಆಯಿತು ಅದು, ಯಾಕಂದರೆ ತುಂಬ ಲೇಟಾಗಿ ಹೋಗಿದ್ದರಿಂದ ಮತ್ತು ಅಲ್ಲಿ ನಾವು ಹೊರಟಿದ್ದು ಲೇಟ್ ಆಗಿದ್ದರಿಂದ ಜರ್ನಿನೂ ತುಂಬ ಟೈಮ್ ಹಿಡೀತು. ಸೊ ಹಾಗಾಗಿ ನಾವು ಅಲ್ಲೆಲ್ಲೂ ಕುತ್ಕೊಳ್ಳೂ ಇಲ್ಲ ಏನೂ ಇಲ್ಲ, ಹಾಗೆ ಕಾರಲ್ಲೇ ಎಲ್ಲ ಸರ್ವ್ ಮಾಡ್ಕೊಂಡು ಹಂಗಂಗೆ ಪ್ಲೇಟ್ಸ್ ತೊಗೊಂಡೋಗಿದ್ವಿ. ಸೊ ಹಂಗಂಗೆ ತಿನ್ಕೊಂಡು ಹೊರಟ್ಬಿಟ್ವಿ, ನಾವೆಲ್ಲೂ ನಿಲ್ಸೋಕ್ಕೆ ಹೋಗಲಿಲ್ಲ. ಬಟ್ ಎಲ್ಲೂ ನಿಲ್ಲಿಸ್ತೇನೆ ಹೋದರೂ ಕೂಡ ನಾವು ಆಲ್ಮೋಸ್ಟ್ ಹೋಗೋ ಅಷ್ಟರೊಳಗೆ 1.5-2 ಗಂಟೆನೇ ಆಗೋಯಿತು. ಆಮೇಲೆ ದರ್ಶನದ ನಮಗೇನು ಭಯ ಅಂದರೆ ಫಸ್ಟ್ ಟೈಮ್ ಹೋಗ್ತಾ ಇರೋದ್ರೆ ನಮಗೆ ಅದು ಟೈಮಿಂಗ್ ಗೊತ್ತಿರಲಿಲ್ಲ ಎಷ್ಟೊತ್ತು ಕ್ಲೋಸು ಏನು ಅಂತ. ಸೊ ಹಾಗಾಗಿ ನಾವೇನು ಮಾಡಿದ್ವಿ, ಬೇಡ ಹೋಗ್ಬಿಡೋಣ ಬೇಗ ಅಂದ್ಬಿಟ್ಟು ಹೊರಟ್ವಿ. ಬಟ್ ಸಂಡೇಸು ಫುಲ್ ಡೇ ಇರುತ್ತಂತೆ, ಕ್ಲೋಸ್ ಏನು ಮಾಡಲ್ಲ. ಬಟ್ ಆಮೇಲೆ ನಮಗೆ ಗೊತ್ತಾಯಿತು. ಸೊ ಆಮೇಲೆ ಅದಕ್ಕೆ ಬೇಡ ಅಂದ್ಬಿಟ್ಟು ಬೇಗ ಹೊರಟ್ಬಿಟ್ವಿ. ಬಟ್ ಅಲ್ಲೇ ದರ್ಶನ ಮುಗಿಸ್ಕೊಂಡು ನಾವು ಹೊರಗಡೆ ಬರೋ ಅಷ್ಟರೊಳಗೆ ಆಲ್ರೆಡಿ 4:30-4:30 ಆಗೋಗಿತ್ತು. ಸೊ ಆಮೇಲೆ ಸರಿ ಆಯಿತು ಎಲ್ಲರೂ ಹೋಗೋಣ ಏನು ಮಾಡೋದು ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಆವಾಗ ಗೊತ್ತಾಯಿತು ನಾವು ಎಲ್ಲೇ ಹೋಗಬೇಕು ಅಂದರೂ ತುಂಬ ಲೇಟ್ ಆಗೋಗುತ್ತೆ, ಎಲ್ಲೂ ಹೋಗೋಕ್ಕಾಗಲ್ಲ ಅಂತ ಆವಾಗ ಗೊತ್ತಾಯಿತು. ಸೊ ಅದಕ್ಕೆ ಬೇಡ ಇವಾಗ ಅಂದ್ಬಿಟ್ಟು ಅಲ್ಲೇ ನಿಧಾನಕ್ಕೆ ನೋಡಿಕೊಂಡು ದೇವಸ್ಥಾನನ ಮತ್ತೆ ಅಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಕೆಳಗಡೆ ಬಂದ್ವಿ. ಘಾಟ್ ಸೆಕ್ಷನ್ ಬಿಟ್ಟು ಕೆಳಗಡೆ ಬಂದರೆ ನಿಮಗೆ ಬಜ್ಜಿ, ಟೀ, ಕಾಫಿ, ಸ್ನ್ಯಾಕ್ಸ್ ಎಲ್ಲ ಸಿಗುತ್ತೆ. ಸೊ ಅಲ್ಲಿ ಕುತ್ಕೊಂಡು ನಾವು ಸ್ನ್ಯಾಕ್ಸು, ಬಜ್ಜಿ ಅವೆಲ್ಲ ತಿನ್ಕೊಂಡ್ವಿ. ಸೊ ತಿನ್ಕೊಂಡು ಹೊರಟ್ವಿ. ಸೊ ನಾವು ಹೊರಡೋಷ್ಟ್ರೊಳಗೆ ಆಲೆ 6 ಗಂಟೆ ಆಗೋಗಿತ್ತು. ನಾವೇನಲ್ಲಿ ಪ್ರಸಾದ ಕೊಡ್ತಿದ್ರು, ಬಟ್ ಅಲ್ಲಿ ಪ್ರಸಾದ ತಿನ್ನಕ್ಕೆ ಹೋಗಲಿಲ್ಲ, ಯಾಕಂದರೆ ನಾವು 12 ಗಂಟೆ ಆಗಿತ್ತು ನಾವು ತಿಂಡಿ ತಿಂದಾಗಲೇ. ಸೊ ಹಾಗಾಗಿ ಅಲ್ಲಿ ಪ್ರಸಾದ ಬೇಡ ಅಂದ್ಬಿಟ್ಟು ತಿನ್ನಲಿಲ್ಲ. ಬಂದು ಅಲ್ಲಿ ಕೆಳಗಡೆ ಬಜ್ಜಿ, ಕಾಫಿ, ಟೀ ಕುಡಿದ್ವಿ. ಸೊ ಕುಡಿದ್ಬಿಟ್ಟು ನಾವು ಹೊರಟ್ವಿ. ಇವಾಗ ಯಾವುದೇ ಪ್ಲೇಸ್ಗೆ ಹೋಗಬೇಕು ಅಂದರೂ ಕೂಡ ಮಿನಿಮಮ್ 3.5 hours ಬೇಕಂತೆ. ಇಲ್ಲಿಂದ ಮೈಸೂರು ಅಂದರೆ ನಂಜನಗೂಡಿಗೆ ಹೋಗಬೇಕು ಅಥವಾ ಎಲ್ಲಿ ಹೋಗಬೇಕು ಅಂದರೆ ನಾವು ಅಂದ್ಕೊಂಡಿದ್ವಿ ತಲಕಾಡ್ಗೆ ಹೋಗೋಣ, ನೀರಲ್ಲೆಲ್ಲ ಆಟ ಆಡೋಣ ಅಂತ. ಬಟ್ ತಲಕಾಡ್ 6 ಗಂಟೆಗೆ ಕ್ಲೋಸು. ಸೊ ಅಲ್ಲಿ ಹೋಗೋಕ್ಕಾಗಲಿಲ್ಲ. ಆಮೇಲೆ ಅಂದ್ಕೊಂಡ್ವಿ ನಂಜನಗೂಡು ಅಲ್ಲೆಲ್ಲಾರು ಹೋಗೋಣ ಅಂತ. ಸೊ ಅಲ್ಲಿ ಹೋಗೋಕ್ಕೂ 3 hours ಬೇಕಾಗತ್ತೆ. ಸೊ ಹೋಗೋ ಅಷ್ಟರೊಳಗೆ ಕ್ಲೋಸ್ ಆದರೆ ಸುಮ್ಮನೆ ಅಷ್ಟು ದೂರ ಹೋಗಿ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಪ್ಲ್ಯಾನು ಕ್ಯಾನ್ಸಲ್ ಆಗೋಯಿತು. ಅದೊಂದು ತುಂಬ ಬೇಜಾರಾಗೋಯಿತು. ಡ್ರೆಸ್ ಎಲ್ಲ ತೊಗೊಂಡೋಗಿದ್ವಿ ತಲಕಾಡಲ್ಲೆಲ್ಲ ಆಟ ಆಡೋಣ ಅಂತ, ಬಟ್ ಲೇಟಾಗಿ ಹೊರಟಿದ್ರಿಂದ ಯಾವುದೂ ಆಗಲಿಲ್ಲ. ನೀವು ನೋಡ್ಕೊಂಡು ಹೋಗಿ, ಹೋಗಬೇಕು ಅಂದರೆ ಸ್ವಲ್ಪ ಬೇಗನೆ ಹೊರಡಿ, ಆವಾಗ ನೀವು ಪ್ಲೇಸ್ನ ಕವರ್ ಮಾಡ್ಕೋಬೋದು. ಬಟ್ ಏನು ಖುಷಿ ಅಂದರೆ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು, ಫಸ್ಟ್ ಟೈಮ್ ಬಂದಿದ್ದು ಖುಷಿ ಆಯಿತು. ಸೊ ದರ್ಶನ ಮುಗಿಸ್ಕೊಂಡು ವಾಪಸ್ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀವಿ. ಸೊ ಹೋಗ್ತಾ ಒಂದವೇ ಊಟ ಮಾಡ್ಕೊಂಡು ಹೋಗಬೇಕು ಅಂದರೆ ಇನ್ನು ನಮ್ಮ ಮನೇಲಿ 2 ತಿಂಗಳು ನಾನ್ ವೆಜ್ ಮಾಡಲ್ಲ. ಸೊ ಹಾಗಾಗಿ ನಾನ್ ವೆಜ್ ಹೋಟೆಲ್ಗೆ ಹೋಗೋಣ ಎಲ್ಲರೂ ಊಟ ಮಾಡಿಕೊಂಡು ಅಂತ ಡಿಸೈಡ್ ಆಗಿ ಸೊ ಬ್ಯಾಂಗ್ಳೂರ್ಗೆ ಹೋದ್ವಿ. ಬ್ಯಾಂಗ್ಳೂರಲ್ಲಿ ಯಾವುದಾದ್ರು ನಾನ್ ವೆಜ್ ಹೋಟೆಲ್ಗೆ ಹೋಗಿ ಊಟ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೋಗಿ ನಾನ್ ವೆಜ್ ಊಟ ಮಾಡಿಕೊಂಡು ಆರಾಮಾಗಿ ಮನೆಗೆ ಹೋದ್ವಿ. ನಾವು ಮನೆಗೆ ಹೋಗಿ ತಲುಪೋಷ್ಟ್ರೊಳಗೆ ಆಲ್ಮೋಸ್ಟ್ 10:00 ಆಗೋಗಿತ್ತು. ಸೊ ಇಷ್ಟೇ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.